ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಆರ್ ಆರ್ ನಗರ ಹತ್ರ ಇದ್ದೀವಿ. ಸೊ ನಾವು ಈ ಶೋರೂಮಲ್ಲಿ ಇದು ನಾಲ್ಕನೇ ಸಲ ಬಂದು ವಿಡಿಯೋ ಮಾಡ್ತಿರೋದು. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಸಾಕಷ್ಟು ಜನ ಎಲ್ಲ ಸರ್ ನಮಗೆ ಎಲ್ಲೋ ಬೋಟ್ ಕಾರ್ಸ್ ಎಲ್ಲ ಬೇಕಂತ ಹೇಳ್ಬಿಟ್ಟು ಕಮೆಂಟ್ ಎಲ್ಲ ಮಾಡ್ತಿದ್ರು. ಸೊ ಅದಕ್ಕೆ ಇವಾಗ ಬಂದು ವಿಡಿಯೋ ಮಾಡ್ತಿದ್ವಿ. ಸೊ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಸ್ವಿಫ್ಟು ತುಂಬ ಚೆನ್ನಾಗಿದೆ ಗಾಡಿ, ಎಕ್ಸಲೆಂಟ್ ಆಗಿದೆ. ಇನ್ನು ಒಳಗಡೆ ನಿಮ್ಗೆ ಒಂದು ಇನೋವಾನು ಸಿಗುತ್ತೆ ಈಚ್ ಕಡೆ, ನೋಡ್ತಾ ಇರ್ಬೋದು. ಎಲ್ಲೋ ಬೋರ್ಡ್ ಇನೋವಾ ಕಾರ್ ಕೂಡ ಇದೆ, ನೋಡ್ತಾ ಇರ್ಬೋದು. ಸೊ ಇದು ಶೋರೂಮ್ ಹೆಸರು ಬಂದುಬಿಟ್ಟು ಶ್ರೀ ಮಲೈ ಮಾದೇಶ್ವರ ಕಾರ್ಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಂದ ನಾವು ಫೋರ್ತ್ ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೋಡ್ತಾ ಇರ್ಬೋದು ಸ್ವಿಫ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ವಿಫ್ಟ್ ಡಿಸೈರ್ಗಳಿದೆ. ಆ್ಯಂಡ್ ಇಟಿಯೋಸ್ ಇದೆ, ನೋಡ್ತಾ ಇರ್ಬೋದು ಇಟಿಯೋಸ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ 90% ಈ ವಿಡಿಯೋದಲ್ಲಿ ಎಲ್ಲ ಸ್ವಿಫ್ಟ್ಗಳೇ ಇರುತ್ತೆ, ನೋಡ್ತಾ ಇರ್ಬೋದು. ಆ್ಯಂಡ್ ಒಂದು ಇಟಿಯೋಸು ಮತ್ತು ಒಂದು ಇನೋವಾ ಮಾತ್ರ ಬೇರೆ ಇರೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಆಲ್ರೆಡಿ ಚಿನ್ರಾಜ್ ಸರ್ ಅವರು ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಸೊ ಸಾಕಷ್ಟು ಜನ ಎಲ್ಲ ಸರ್ ನಮಗೆ ಎಲ್ಲೋ ಬೋರ್ಡ್ ಕಾರ್ಸು ವಿಡಿಯೋ ಮಾಡಿ ಮಾಡಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಿದ್ರು. ಸೊ ಅದಕ್ಕೆ ಇಲ್ಲೂ ಕೂಡ ಸ್ಟಾಕ್ ಎಲ್ಲ ಬಂದು ಹಂಗೆ ಹೋಗ್ತಿತ್ತು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೋಡಿ ಕಾರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಡೀಸೆಲ್ ಕಾರ್, ನೋಡ್ತಾ ಇರ್ಬೋದು. ಟೈರ್ ಎಲ್ಲ ಆಲ್ಮೋಸ್ಟ್ ಹೊಸದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅದು ಕೂಡ ಎಸ್ಪೆಷಲಿ ಎಲ್ಲೋ ಬೋಟ್ ಕಾರ್ಸ್ ಕೂಡ ಇವ್ರ ಶೋರೂಮಿಂದನೇ ಬರ್ತಾ ಇರುತ್ತೆ ಆಲ್ಮೋಸ್ಟು. ಸೊ ನಾವು ಇಲ್ಲಿ ನಾಲ್ಕನೇ ಸಲ ಬಂದು ವಿಡಿಯೋ ಮಾಡ್ತಿದ್ವಿ. ಸೊ ತುಂಬ ಖುಷಿಯಾಗುತ್ತೆ. ಸೊ ಸಬ್ಸ್ಕ್ರೈಬರ್ಸು ಯಾರೆಲ್ಲ ಇದ್ದಾರೆ ಅವ್ರು ಕಾಲ್ ಮಾಡ್ಕೊಬನ್ನಿ. ಸೊ ನಮ್ಮ ಚಾನಲ್ ಕಡೆಯಿಂದ ಬಂದಿದ್ವಿ ಅಂದರೆ ನಿಮಗೆ ಖಂಡಿತ ಅಂದರೂ ನೆಗೆಷಬಲ್ ಆಗೇ ಆಗುತ್ತೆ. ಓಕೆ ಬಾಯ್, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದುಬಿಡಿ. ಇವತ್ತು ಇನ್ಫಾರ್ಮೇಷನ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಚಿನ್ರಾಜ್ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ಎಷ್ಟು ಗಾಡಿಗಳಿದೆ ಸ್ಟಾಕು ಅಂತ? ಸರ್, ಇಲ್ಲಿ ನಮ್ಮ ಆಫೀಸಲ್ಲಿ ಒಂದು 20 ಗಾಡಿ ಇದೆ ನಮ್ಮ ಹತ್ರ, ಹೊರಗಡೆನೂ ಒಂದು 50-100 ಅವ್ರಿಗೂ ಇದೆ ಸರ್ ನಮ್ಮ ಹತ್ರ ಶೋರೂಮಲ್ಲಿ. ಸೊ ಈಚ ಕಡೆ ಯಾರ್ಡಲ್ಲಿ ಬೇರೆ ಕಡೆ ಸ್ಟೋರ್ ಮಾಡಿದ್ದೀರಾ ಅಂದರೆ ಪಾರ್ಕ್ ಮಾಡಿದ್ದೀರಾ? ಹೌದು ಹೌದು, ಪಾರ್ಕ್ ಮಾಡಿದ್ದೆ. ಸೊ ನಿಮ್ಮದು ಆಫೀಸ್ ಲೊಕೇಶನ್ ಹೇಳ್ಬಿಡಿ ಸರ್ ಇನ್ನೊಂದ್ಸಲ. ಸರ್, ಇದು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ನಿಯರ್ ಬೈ ಬರುತ್ತೆ. ಸೊ ಎದುರುಗಡೆ ನಿಮ್ಗೆ ಒಂದು ಮೆಟ್ ಪ್ಲಸ್ ಇರ್ಬೋದು, ನೋಡ್ತಾ ಇರ್ಬೋದು. ಅಲ್ಲಿ ನಿಮ್ಗೆ ಒಂದು ಮೆಟ್ ಪ್ಲಸ್ ಕಾಣಿಸುತ್ತೆ. ಸೊ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಮೆಟ್ ಪ್ಲಸ್ ಕಾಣುತ್ತೆ. ಇನ್ನೊಂದ್ಸಲ ಲೊಕೇಶನ್ ಹೇಳ್ತಿದ್ದೀನಿ, ಯಾಕಂದ್ರೆ ಹೊಸದಾಗಿ ನೋಡ್ಕೊಂಬರೋರಿಗೆ. ಸರ್ ಹೇಳಿ ಸರ್, ಇವತ್ತು ಫಸ್ಟ್ ಈ ಕಾರಿಂದ ಸ್ಟಾರ್ಟ್ ಮಾಡ್ಕೊಂಬಂದ್ಬಿಡೋಣ. ಸರ್ ಹೇಳಿ ಸರ್, ಇದು ಯಾವುದು ಮಾಡಲು? ಸ್ವಿಫ್ಟ್ ಡಿಸೈರು 19 ಮಾಡಲು. ಓಕೆ, ಸಿಂಗಲ್ ಓನರು ಸರ್. ಓಕೆ, 590,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೆಷಬಲ್ ಆಗುತ್ತೆ ಸರ್. ಸ್ವಲ್ಪ ನೆಗೆಷಬಲ್ ಆಗುತ್ತಾ? ಹೌದು. 590,000? ಹೌದು ಹೌದು. ಎಷ್ಟು ಓಡಿದೆ ಇದು? ಸರ್, ಇದು 63,000 ಓಡಿದೆ. 63,000 ಓಡಿದೆ? ಹೌದು. ಸರ್, ಇದು ವಿಡಿಯೋ ಇದು? ಇಲ್ಲ ಸರ್, ಟೂರ್ ಗಾಡಿ, ಟೂರಿಸ್ಟ್ ಗಾಡಿ. ಹೌದು. ಆಲ್ಮೋಸ್ಟ್ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್, ಇದು ಡೀಸೆಲ್ ಗಾಡಿ ಅಲ್ವಾ? ಹಾಂ, ಡೀಸೆಲ್ ಗಾಡಿ. ಆಲ್ಮೋಸ್ಟ್ ಎಲ್ಲ ಬೋರ್ಡ್ ಅಂದರೆ ಡೀಸೆಲ್ಲೇ ಬರುತ್ತೆ. ಎಷ್ಟು ಮೈಲೇಜ್ ಕ್ಲೈಮ್ ಮಾಡ್ಬೋದು ಇನ್ನೊಂದ್ಸಲ? ಸರ್, 20+ ಕೊಡುತ್ತೆ ಸರ್ ಐವಲ್ಲಿ. ಓಕೆ, ಸಿಟಿ ಒಳಗಡೆ 18. ಸರ್, ಇವಾಗ ನಿಮ್ಮಲ್ಲಿ ಲೋನ್ ಆಪ್ಷನ್ ಎಲ್ಲ ಯಾವ ಮಾಡಲಿಂದ ಕೊಡ್ತೀರಾ ಸರ್? ಸರ್, 16 ಮಾಡಲಿಂದ 21 ಮಾಡಲವರೆಗೂ ಲೋನ್ ಆಪ್ಷನ್ ಇದೆ ನಮ್ಮ ಹತ್ರ. ಆಲ್ಮೋಸ್ಟ್ ಎಲ್ಲ ಲೋನ್ ಆಪ್ಷನ್ ಇದೆ. ನಾವು ಎಕ್ಸ್ಚೇಂಜಲ್ಲೂ ತೊಗೊತೀವಿ ಲೋನ್ಗೆ, ಅವರು ಗಾಡಿ ಬೇಕು ನನಗೆ ಅಂತ. ಕಡಿಮೆ ಇರೋ ಗಾಡಿಗಳಿಗೆ ಲೋನ್ ಇದೆ ಅಲ್ವಾ? ಇರಲ್ಲ ಸರ್, 16 ಕಡೆ ಲೋನ್ ಏನು ಕೊಡಲ್ಲ. 16 ಮಾಡಿದ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಗಾಡಿಗೆ ಒಂದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್, 590 ಹೇಳ್ತಾ ಇದ್ದೀವಿ. ಓಕೆ, ನೆಗೆಷಬಲ್ ಆಗುತ್ತೆ ಸರ್. ಸೊ ಖಂಡಿತ ಅಂದರೂ ನೆಗೆಷಬಲ್ ಆಗುತ್ತೆ. ಸೊ 590 ಬನ್ನಿ ನೋಡಿ ಗಾಡಿ ನೋಡಿ ಮಾತಾಡಿ. ಗಾಡಿಗೆ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆಯಾ ಸರ್? ಸರ್ವಿಸ್ ಟ್ರ್ಯಾಕು ಚೆಕ್ ಮಾಡ್ಕೋಬೋದು ಸರ್. ಚೆಕ್ ಮಾಡ್ಕೋಬೋದಲ್ವಾ? ಸೊ ನಂಬರ್ ಇದೆ, ಚೆಕ್ ಮಾಡ್ಕೋಬೋದು. ಹೌದು ಸರ್. ಇದು ಓಕೆ, ಥ್ಯಾಂಕ್ ಯು ಸರ್. ಇವಾಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಾರ್ ಇದೆ ಹೇಳಿ ಸರ್ ಡೀಟೇಲ್ಸ್. ಇನ್ನೊಂದು ಡಿಸೈರು ಸರ್, ಇದು 2018 ಮಾಡಲು, ಸಿಂಗಲ್ ಓನರು. ಓಕೆ, 63,000 ಓಡಿದೆ, ಹೆಚ್ಚು ಕಮ್ಮಿ ಓಡಿದೆ ಸರ್, ಒಂದು 60,000-70,000 ಹಂಗೆ ಓಡಿದೆ. 4 ಹೊಸ ಟೈರು. 4 ಕೂಡ ಹೊಸ ಟೈರ್ ಇದೆ ಸರ್. ಇದು ಓನರ್ಶಿಪ್ ಸರ್? ಇದು ಸರ್ ಓನರ್ಶಿಪ್? ಇದು ಓಲಾ ಕಂಪ್ನಿ ಸರ್. ಇದು ಓಕೆ, ಓಲಾ ಕಂಪ್ನಿದ? ಹೌದು, ಡೈರೆಕ್ಟ್ ಓಲಾ ಅವ್ರ ಹತ್ರ ತೊಗೊಂಡಿದ್ದೆ ಸರ್. 73,000 ಓಡಿದೆ. 73,000 ಓಡಿದೆ? ಹೌದು. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,90,000 ಕಟ್ ಮಾಡಿ, 5,00,000 ಸರ್. ಇದು 5-10 ಹೇಳ್ತಾ ಇದೀವಿ. ನೆಗೆಷಬಲ್ ಆಗುತ್ತೆ ಸರ್, ಒಂದು ಗಾಡಿ ನೋಡಿ ಕುತ್ತು ಮಾತಾಡೋದು. ಎಲ್ಲ ಗಾಡಿಗಳಿಗೂ ನೆಗೆಷಬಲ್ ಆಗುತ್ತೆ. ಸೊ ನೀವು ಕಾಲ್ ಮಾಡ್ಕೊಂಬನ್ನಿ. ಸೊ ಇನ್ನೊಂದು ಡಿಸೈರ್ ಇದೆ ಹೇಳಿ ಸರ್ ಡೀಟೇಲ್ಸ್. ಸರ್, ಇದು 2017 ಮಾಡಲು, 4,60,000 ಆಗುತ್ತೆ. ಇದು ನೆಗೆಷಬಲ್ ಆಗುತ್ತೆ ಸರ್, ಫಸ್ಟ್ ಓನರ್, ಸಿಂಗಲ್ ಓನರು. ಸಿಂಗಲ್ ಓನರ್ ಗಾಡಿನ? ಹೌದು. ಎಷ್ಟು ರನ್ ಆಗಿದೆ ಸರ್? ಇದು 130 ಓಡಿದೆ ಸರ್. ಇದು ಗಾಡಿ 130 ಓಡಿದೆ? ಹಾಂ, ಇದು ಒಂದೇ 130 ಓಡಿರೋದು. ಹೌದು, 17 ಇದು.
ಬೇರೆ ಇನ್ನೊಂದು 17 ಇದೆ, ಅದು 73,000 83,000 ಓಡಿದೆ ಸರ್. ಇದು ಒಂದೇ 130 ಓಡಿರೋದು. ಗಾಡಿ ಮಾತ್ರ ಚೆನ್ನಾಗಿದೆ ಸರ್. ಆರಾಮಾಗಿ ಇಲ್ಲೇ ಟೆಸ್ಟ್ ರೈಡ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ತಗೊಂಡು ಹೋಗ್ಬಿಡ್ಬೋದು. ಹೌದು ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈರ್ ಇದೆ, ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಡಿಸೈರ್. ಆ್ಯಂಡ್ ಹೇಳಿ ಸರ್ ಡೀಟೇಲ್ಸ್. ಸರ್ 2017 ಮಾಡಲು. ಓಕೆ. 73,000 ಓಡಿದೆ ಇದು. 73,000 ಓಡಿದೆ. ಹೌದು. ಸಿಂಗಲ್ ಓನರು. ಸಿಂಗಲ್ ಓನರ್ 73,000 ಓಡಿದೆ. ಹಾಂ ಸರ್, 4,60,000 ಹೇಳ್ತಾ ಇದ್ದೀವಿ. ನೆಗೆಸ್ಟೇಬಲ್ ಆಗುತ್ತೆ ಸರ್. 4,60 ಹೇಳ್ತಿದ್ರೆ ನೆಗೆಸ್ಟೇಬಲ್ ಆಗುತ್ತೆ. ಕಾಲ್ ಮಾಡ್ಕೊ ಬನ್ನಿ, ಖಂಡಿತ ಅಂದ್ರೆ ನೆಗೆಸ್ಟೇಬಲ್ ಆಗೇ ಆಗುತ್ತೆ. ಸೊ ನಾನು ಗಾಡಿ ನೀಟ್ ಆಗಿ ತೋರಿಸ್ತಾ ಇದ್ದೀನಿ ಸರ್. ಕೆಲವೊಂದು ಗಾಡಿಗಳಿಗೆ ಸರ್ವಿಸ್ ಟ್ರ್ಯಾಕ್ ಈ ಗಾಡಿಗೆ ಇದೆಯಾ ಸರ್? ಸರ್ ಬೇಕು ಅಂದ್ರೆ ತೆಗೆದುಕೊಡ್ತೀವಿ ಸರ್. ಬೇಕು ಅಂದ್ರೆ ತೆಗೆದುಕೊಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈರ್ ಇದೆ, ಬಟ್ ಇದು ಕಲರ್ ಬೇರೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲು ವಿಡಿಐ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದ್ದಾರೆ. ಸೆಕೆಂಡ್ ಓನರ್ ಆಗಿದೆ. ಹೌದು. 4,70,000 ಹೇಳ್ತಾ ಇದೀವಿ. ನೆಗೆಸ್ಟೇಬಲ್ ಆಗುತ್ತೆ ಸರ್. 4,70,000 ಹೇಳ್ತಿದ್ರೆ ನೆಗೆಸ್ಟೇಬಲ್ ಆಗುತ್ತೆ. ಹೌದು. ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇದೆ. ಕಾರ್ಗಳು ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನೀವು ಖಂಡಿತ ಅಂದ್ರೆ ಲೊಕೇಶನ್ಗೆ ಬಂದ್ಬಿಟ್ಟು ಚೆಕ್ ಮಾಡಿಕೊಂಡು ಟೆಸ್ಟ್ ರೈಡ್ ಎಲ್ಲ ಮಾಡಿ ಆರಾಮಾಗಿ ತಗೊಂಡು ಹೋಗ್ಬಿಡ್ಬೋದು. ಸೊ ಇದು ಬಂದ್ಬಿಟ್ಟು ವಿಡಿಐ. ಆಲ್ಮೋಸ್ಟ್ ನಿಮಗೆ 2-day ಆಡಿಯೋ ಸಿಸ್ಟಮ್ ಬರುತ್ತೆ, 4 ಕೂಡ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ಈ ಥರ ಇದೆ, ನೋಡ್ತಾ ಇರ್ಬೋದು. ಎಲ್ಲೊಂದು ಸ್ಕ್ರ್ಯಾಚ್ ಡೆಂಟು ಕೂಡ ಇಲ್ಲ. ಸೊ ಮಳೆ ಬರ್ತೈತೆ, ಅದಕ್ಕೆ ನಾವು ಮಳೆಯಲ್ಲೂ ಕೂಡ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 4,60,000 ನೆಗೆಸ್ಟೇಬಲ್ ಸರ್. 4,60,000 ನೆಗೆಸ್ಟೇಬಲ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈರ್ ಇದೆ. ಹೇಳಿ ಸರ್ ಡೀಟೇಲ್ಸ್ ಈ ಡಿಸೈರ್ ಬಗ್ಗೆ. ಸರ್ 2018 ಮಾಡಲು. ಓಕೆ. ಸಿಂಗಲ್ ಓನರು. 5,10,000 ಹೇಳ್ತಾ ಇದ್ದೀವಿ. ನೆಗೆಸ್ಟೇಬಲ್ ಆಗುತ್ತೆ ಸರ್. ಸರ್ ಪ್ರೈಸು? ಸರ್ 5,10,000. 5,10,000 ನೆಗೆಸ್ಟೇಬಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಕಾರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಕ್ರೋಮ್ ಗಾರ್ನಿಶ್ ಫಿನಿಷಿಂಗ್ ಎಲ್ಲ ಬಂದಿದೆ. ಸರ್ ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ 5,10,000 ಹೇಳ್ತಾ ಇದ್ದೀವಿ. ಬನ್ನಿ, ಗಾಡಿ ನೋಡಿ, ಕೂತಿ ಮಾತಾಡಿ, ಮಾಡ್ಕೊಡೋಣ ಸರ್ ಹೆಚ್ಚು ಕಮ್ಮಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಲೋನ್ ಆಪ್ಷನ್ಸು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ? ಲೋನ್ ಆಪ್ಷನ್ ಸಿಗುತ್ತೆ ಸರ್. ಇವಾಗ ಎಕ್ಸ್ಚೇಂಜ್ ಆಫರಲ್ಲಿ ಇದ್ರೂ ತಗೊಂತೀವಿ. ಅವ್ರ ಗಾಡಿ ತಗೊಂತೀರಾ? ಹೌದು, ಅವ್ರ ಗಾಡಿ ಕೊಟ್ಟು ನಮ್ಮ ಗಾಡಿ ತಗೊಂತೀನಿ ಅಂದು ತಗೊಂತೀವಿ. ಡೈರೆಕ್ಟ್ ಇಲ್ಲ, ಗಾಡಿನೇ ಮಾರ್ತಾ ಇದೀವಿ ಅಂದ್ರೂ ಗಾಡಿ ನಂಗೂ ತಗೊಂತೀವಿ ಸರ್. ಅಲ್ಲಿನ ಒಂದು ಕರ್ನಾಟಕ ತಗೊಂತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಕಾರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2018 ಮಾಡಲು. ಎಷ್ಟು ರನ್ ಆಗಿದೆ ಸರ್? ಸರ್ 83,000 ಓಡಿದೆ. 83,000 ಓಡಿದೆ. ಹೌದು. ಸರ್ ಯಾವ ಸರ್ ಇದು? LDA VDA? ಇದು ಟೂರಿಸ್ಟ್ ಗಾಡಿ ಸರ್. ಇದು ಟೂರಿಸ್ಟ್ ಗಾಡಿ. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಗಾಡಿನಾ? ಹಾಂ. 5,10,000 ಹೇಳ್ತಾ ಇದೀವಿ ಸರ್. ಓಕೆ. ನೆಗೆಸ್ಟೇಬಲ್ ಮಾಡ್ಕೊಡೋಣ ಸರ್. ಎಷ್ಟು ಸರ್ ಪ್ರೈಸು? 5,10,000. 5,10,000 ಖಂಡಿತ ಅಂದ್ರೆ 100% ನೆಗೆಸ್ಟೇಬಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಟೂರಿಸ್ಟ್ ಗಾಡಿ. ಸೊ ನಿಮಗೆ ಹೊರಗಡೆ ಒಂದು ಟಚ್ ಸ್ಕ್ರೀನ್ ಇದೆ ಆ್ಯಂಡ್ ಏರ್ ಬ್ಯಾಗ್ ಎಲ್ಲ ಇದೆ. ಆಲ್ಮೋಸ್ಟ್ 4 ಕೂಡ ಪವರ್ ವಿಂಡೋ ಇದೆ. ಒಳ್ಳೆ ಗಾಡಿ. ಸೊ ಕಾಲ್ ಮಾಡ್ಕೊಬನ್ನಿ, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಂದ್ಬಿಟ್ಟು ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಇದೆ, ಅದು ಕೂಡ ಡೀಸೆಲ್ ಕಾರ್. ನೋಡ್ತಾ ಇರ್ಬೋದು ಎಲ್ಲ ಡೀಸೆಲ್ ಕಾರ್ ಆಲ್ಮೋಸ್ಟ್, ಬಟ್ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಶೋರೂಮಿಂದ ಇವಾಗಲೇ ಬಂದಿರೋ ಥರ ಇದೆ. ಸರ್ ಹೇಳಿ ಸರ್, ಇದು ಯಾವುದು ಮಾಡಲಿದು? ಸರ್ ಇದು 2019 ಮಾಡಲು VDI. ಓಕೆ. 7,00,000 ಹೇಳ್ತಾ ಇದ್ದೀವಿ ಸರ್ ನೆಗೆಸ್ಟೇಬಲ್. 2019 2019 ಮಾಡಲು VDI. ರನ್ ಆಗಿದೆ ಸರ್ ಇದು? ಸರ್ ಇದು 84 ಓಡಿದೆ ಸರ್. 84 ಎಬೋ ಚಿಲ್ಡ್ರನ್. 84 ಎಬೋ ಓಡಿದೆ. ಸೊ ಆಲ್ಮೋಸ್ಟ್ ಎರಡು ಏರ್ ಬ್ಯಾಗ್ ಬರುತ್ತೆ, 2-day ಆಡಿಯೋ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಫ್ಯಾಬ್ರಿಕೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಒಂದು ಒಳ್ಳೆ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ 7,00,000 ಹೇಳ್ತಾ ಇದ್ದೀವಿ. 7,00,000. ಓಕೆ. ನೆಗೆಸ್ಟೇಬಲ್ ಇದೆ ಸರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 84,000 ಚಿಲ್ಡ್ರೆ ಓಡಿದೆ ಸರ್. 84,000 ಚಿಲ್ಡ್ರೆ ಓಡಿದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಯಾರೆಲ್ಲ ಹುಡುಕ್ತಾ ಇದ್ರೆ ಎಲ್ಲೋ ಬೋಲ್ಟ್ ಕಾರ್ಗೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸರ್, ಇದು ಡಿಸೈರ್ ಟೂರಿಸ್ಟ್ ಇದು? ಹಾಂ, ಡಿಸೈರ್ ಟೂರಿಸ್ಟ್ ಸರ್. ಓಕೆ. 2018 ಮಾಡಲು. ಓಕೆ. ಇದು 78,000 ಏನೋ ಓಡಿದೆ ಸರ್. ಇದು 78,000 ಓಡಿದೆ. ಹೌದು. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 5,10,000 ಹೇಳ್ತಾ ಇದ್ದೀವಿ. ಸೊ ಖಂಡಿತ ಅಂದ್ರೆ ನೆಗೆಸ್ಟೇಬಲ್ ಆಗುತ್ತೆ. ಹೌದು ಸರ್. ಏರ್ ಬ್ಯಾಗ್ ಎಲ್ಲ ಇದೆ ಈ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಇಂಟೀರಿಯರ್ಸು ಕೂಡ ತುಂಬ ಚೆನ್ನಾಗಿದೆ ಸರ್. ಈ 5,10,000 ಹೇಳ್ತಿದ್ರೆ ನೆಗೆಸ್ಟೇಬಲ್ ಆಗುತ್ತೆ? ನೆಗೆಸ್ಟೇಬಲ್ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಗಾಡಿ ಇದೆ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2018 ಮಾಡಲು. 2018. ಹಾಂ, ಹೌದು ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 83,000 ಚಿಲ್ಡ್ರೆ ಏನೋ ಓಡಿದೆ ಸರ್. ಇದು
ಆಲ್ಮೋಸ್ಟ್ ಕಮ್ಮಿ ಓಡಿದೆ ಸರ್ ನಮ್ಮ ಹತ್ರ ಇರೋದು. ಆಲ್ಮೋಸ್ಟ್ ಎಲ್ಲ 1 ಲಕ್ಷ ಒಳಗಡೆನೆ ಓಡಿದೆ. ಹೌದು. ಓಕೆ ಓಕೆ. 5 ಲಕ್ಷ 10 ಸಾವಿರ ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಪಕ್ಕ ಅಂದ್ರೆ 100% ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸೊ ಯಾಕಂದ್ರೆ ಕೋಟಿಂಗ್ ಪ್ರೈಸ್ ಹೇಳಕ್ ಆಗಲ್ಲ. ಆಲ್ಮೋಸ್ಟ್ ಒಂದೊಂದ್ಸಲ ಕೋಟಿಂಗ್ ಪ್ರೈಸ್ ಮಾಡಿಬಿಟ್ರೆ ಅದರಲ್ಲೂ ಇನ್ನೂ ಕೂಡ ಕನ್ಸೆಷನ್ ಮಾಡ್ತಾರೆ. ಬಟ್ ಕಾರು ನೀವು ಪ್ರೈಸ್ನ ನೋಡ್ಕೊಂಬೇಡಿ, ಕಂಡೀಷನು ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಲೊಕೇಶನ್ಗೆ ಬಂದ್ಬಿಟ್ಟು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಆರಾಮಾಗಿ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಕಾರ್ ಬಗ್ಗೆ ಮಾತಾಡ್ಬೋದು ಅಲ್ವಾ ಸರ್? ಸರ್ ಇವಾಗ ಈ ಗಾಡಿಗೆ ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 5 ಲಕ್ಷ 10 ಸಾವಿರ ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡೋಣ ಸರ್. 5 ಲಕ್ಷ 10 ಸಾವಿರ ನೆಗೋಷಿಯಬಲ್ ಆಗುತ್ತೆ ಅಂದ್ರು. ಹೌದು. ಸೊ ಇನ್ನೊಂದು 2 ಎಸ್ ಡೀಟೇಲ್ಸ್ ಸರ್, ಇದು 2019 ಮಾಡಲು. 5 ಲಕ್ಷ 90 ಸಾವಿರ ಹೇಳ್ತಾ ಇದೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರು. ಹೌದು, ಸಿಂಗಲ್ ಓನರ್ ಗಾಡಿ. ಸರ್ ಇದು 77 ಸಾವಿರ ಓಡಿದೆ. 77 800 ಏನೋ ಓಡಿದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದರಲ್ಲಿ ಆಲ್ಮೋಸ್ಟ್ ಇದು ವಿಡಿಯೋ ಇಲ್ಲ ಸರ್? ಇಲ್ಲ, ಟೂರಿಸ್ಟ್ ಗಾಡಿ ಸರ್ ಇದು. ಹೌದು, ಸಿಂಗಲ್ ಓನರು. ಸಿಂಗಲ್ ಓನರು. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಗಾಡಿ ಇದೆ, ಹೇಳಿ ಸರ್ ಡೀಟೇಲ್ಸ್. 2018 ಮಾಡಲು ಸರ್. ಓಕೆ. 5 ಲಕ್ಷ 10 ಸಾವಿರ ಹೇಳ್ತಾ ಇದೀವಿ. ಓಕೆ, ನೆಗೋಷಿಯಬಲ್ ಆಗುತ್ತೆ ಸರ್. 5 ಲಕ್ಷ 10 ಸಾವಿರ ಹೇಳ್ತಿದ್ರ ನೆಗೋಷಿಯಬಲ್ ಆಗುತ್ತೆ. ಸೊ ಕ್ರೋಮ್ ಗಾರ್ನಿಶ್ ಎಲ್ಲ ಇದೆ ಫ್ರಂಟ್ ಸೈಡ್, ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದು 4 ಹೊಸ ಟೈರ್ ಇದೆ. ಸರ್ ಎಷ್ಟು ರನ್ ಆಗಿದೆ ಈ ಗಾಡಿ? ಸರ್ 56. 56 ಸಾವಿರ ಓಡಿದೆ. 56 ಸಾವಿರ ಓಡಿದೆ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನ್ಯೂ ಕಂಡೀಷನ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ಹೇರ್ ಬ್ಯಾಗ್ ಎಲ್ಲ ಇದೆ ಅಂಡ್ ಬರೀ 56 ಸಾವಿರ ಓಡಿದೆ. ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ ಒಳ್ಳೆ ಲೆದರ್ ಸೀಟ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್ ಎಷ್ಟು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಈ ಗಾಡಿಗೆ? ಸರ್ 5 ಲಕ್ಷ 10 ಸಾವಿರ ಹೇಳ್ತಾ ಇದ್ದೀವಿ. ಓಕೆ, ಬನ್ನಿ ಸರ್, ನೋಡಲಿ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಒಂದು 2 ಎಸ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2019 ಮಾಡಲು. 5 ಲಕ್ಷ 90 ಸಾವಿರ ಹೇಳ್ತಾ ಇದ್ದೀವಿ ಸರ್. ಓಕೆ, ಬನ್ನಿ ಟ್ರಯಲ್ ನೋಡಿ ನೋಡಿ ಫ್ರೆಂಡ್ಸ್ ಯಾರಾದರೂ ಗ್ಯಾರೇಜ್ ಹುಡುಗರು ಯಾರಾದ್ರು ಇದ್ರೂ ಕರ್ಕೊಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ. ಗಾಡಿ ನೋಡ್ಬಿಟ್ಟು ಮಾತಾಡೋಣ ಸರ್. ಗಾಡಿ ನೋಡ್ಬಿಟ್ಟು ಮಾತಾಡ್ಬೋದು. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪರ್ಸನ್ಸ್ನ ಕರ್ಕೊಬನ್ನಿ. ಸೊ ನಿಮಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಗೆ ಮಾಡ್ಕೊಟ್ಬಿಡ್ತಾರೆ. ಸರ್ ಎಷ್ಟು ರನ್ ಆಗಿದೆ ಈ ಗಾಡಿ? ಸರ್ ಇದು 68 ಸಾವಿರ. ಸರ್ ಇದು 68 ಸಾವಿರ ಓಡಿದೆ. ಹೌದು, 2645. ಏನು ಪ್ರೈಸ್ ಕೋಟಿಂಗ್ ಮಾಡ್ತಿರೋದು? ಸರ್ 5 ಲಕ್ಷ 90 ಸಾವಿರ. ಓಕೆ, ಮಾಡೋಣ ಸರ್, ಹೆಚ್ಚು ಕಮ್ಮಿ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2019 ಮಾಡಲು. ಓಕೆ, ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್ ಆಗಿದೆಯಾ? ಹೌದು ಸರ್. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ 82 ಸಾವಿರ. 82 ಸಾವಿರ. ಸೊ ನೋಡ್ತಾ ಇರ್ಬೋದು ಆ್ಯಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕಾರ್ನ ತೋರಿಸ್ತಾ ಇದ್ವಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ? ಸರ್ 5 ಲಕ್ಷ 90 ಸಾವಿರ. ಓಕೆ, ನೆಗೋಷಿಯಬಲ್ ಮಾಡ್ತೀವಿ ಸರ್. 5 ಲಕ್ಷ 90 ಸಾವಿರ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಕಾರ್ ಇದೆ, ಹೇಳ್ತೀರ ಡೀಟೇಲ್ಸ್? ಸರ್ ಇದು 2018 ಮಾಡಲು ಸರ್. ಇದು 2018. ಹೌದು. ಓಕೆ, 5 ಲಕ್ಷ 10 ಸಾವಿರ ಹೇಳ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ ಎಲ್ಲ ಗಾಡಿಗೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್, ಫಿಕ್ಸೆಡ್ ರೇಟ್ ಅಲ್ಲಿ ಏನು ಮಾಡಲ್ಲ. ಓಕೆ ಓಕೆ ಓಕೆ. ಪಕ್ಕ ಅಂದ್ರೆ ಕಾಲ್ ಮಾಡ್ಕೊ ಬಂದ್ರೆ 100% ಜಿನಿಯನ್ ಕಸ್ಟಮರ್. ಕಾಲ್ ಮಾಡ್ಕೊಂಡು ಲೊಕೇಶನ್ಗೆ ಬಂದ್ರೆ ಪಕ್ಕ ಅಂದ್ರೆ ನೆಗೋಷಿಯಬಲ್ ಆಗೇ ಆಗುತ್ತೆ. ಹೌದು ಹೌದು ಸರ್. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸರ್ ಇದು 63 ಸಾವಿರ ಸರ್. 63 ಸಾವಿರ ಓಡಿದೆ. ಓನರ್ಶಿಪ್ ಸರ್ ಇದು? ಇಲ್ಲ ಸರ್, ಇದು ಓಲಾ ಕಂಪ್ನಿ ಗಾಡಿ. ಇದು ಓಲಾ ಕಂಪ್ನಿ. ಹೌದು, ಫುಲ್ ಎನ್ ಒ ಸಿ ಎಲ್ಲ ರೆಡಿ ಇದೆ ನಮ್ಮ ಹತ್ರ. ಲೋನ್ ಆಪ್ಷನ್ಗೂ ಕೊಡ್ತೀವಿ. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 5 ಲಕ್ಷ 10 ಸಾವಿರ ಹೇಳ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ನೀವು ಎಲ್ಲ ಡಿಸೈರ್ ಗಾಡಿಗಳನ್ನ ನೋಡಿರ್ತೀರಾ. ಸೊ ಫಸ್ಟು ಈ ಕಾರ್ ಬಂದ್ಬಿಟ್ಟು ಇಟಿಯಾಸು. ಸೊ ಎಲ್ಲ ಗಾಡಿಗಳು ಎಲ್ಲ ಡಿಸೈರ್ ಎಲ್ಲ ಇತ್ತು. ಈ ವಿಡಿಯೋದಲ್ಲಿ ಒಂದು ಇಟಿಯಾಸ್ ಫಸ್ಟ್ ಕಾಣಿಸ್ಕೊಂತೈತೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2018 ಮಾಡಲಿದು. ಓಕೆ, 6 ಲಕ್ಷ 80 ಸಾವಿರ ಹೇಳ್ತಾ ಇದ್ದೀವಿ. ಓಕೆ, ನೆಗೋಷಿಯಬಲ್ ಮಾಡ್ತೀವಿ ಸರ್ ಇದು. 6.80 ನೆಗೋಷಿಯಬಲ್. ಪ್ಲಾಟಿನ ಗಾಡಿ ಸರ್ ಇದು. ಎಷ್ಟು ರನ್ ಆಗಿದೆ? 1 ಲಕ್ಷ 30 ಸಾವಿರ ಓಡಿದೆ ಸರ್. 1 ಲಕ್ಷ 30 ಸಾವಿರ ಓಡಿದೆ. ಸರ್ ಇದು ಇನ್ಸೂರೆನ್ಸ್ ಏನಿದೆ ಈ ಗಾಡಿಗೆ? ಸರ್ ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀವಿ ಸರ್. 6 ಮಂತ್ ಇನ್ಸೂರೆನ್ಸು, ಟ್ಯಾಕ್ಸ್, FC, ರನ್ನಿಂಗ್ ಗಾಡಿ ರನ್ನಿಂಗ್ ಡಾಕ್ಯುಮೆಂಟ್ಸೇ ಕೊಡ್ತೀವಿ ಎಲ್ಲ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಆಲ್ಮೋಸ್ಟ್. ಹೌದು ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 6 ಲಕ್ಷ 80 ಸಾವಿರ ಹೇಳ್ತಾ ಇದ್ದೀವಿ ಸರ್. ಓಕೆ, ನೆಗೋಷಿಯಬಲ್ ಮಾಡ್ತೀವಿ ಸರ್. ಬರಲಿ, 80 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಬರಲಿ ಸರ್, ಗಾಡಿ ನೋಡಿ ಮಾತಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಒಂದು ಇನ್ನೂ ಒಂದು ಡಿಸೈನ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 220 ಮಾಡಲು ಸರ್. ಇದು
ಟ್ವೆಂಟಿ ಮಾಡಲು. ಟೂ ತೌಸಂಡ್ ಟ್ವೆಂಟಿ ಮಾಡಲು ಹೌದು. ಓಕೆ, ಎಷ್ಟು ರನ್ ಆಗಿದೆ ಇದು? 80,000 ಚಿಲ್ಲರೆ ಓಡಿದೆ ಸರ್ ಇದು. 80,000 ಚಿಲ್ಲರೆ ಓಡಿದೆ ಹೌದು. ಓಕೆ, 6,20,000 ಹೇಳ್ತಾ ಇದ್ದೀವಿ. ಓಕೆ, ಕಟ್ ಮಾಡಿ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2020 ಮಾಡಲ್ ಇದು. ಓಕೆ, ಸಿಂಗಲ್ ಓನರ್ ಗಾಡಿ. 6,10,000 ಹೇಳ್ತಾ ಇದ್ದೀವಿ ಸರ್. ಓಕೆ, ನೆಗೋಷಿಯಬಲ್ ಆಗುತ್ತೆ. 6-10 ಹೇಳ್ತಿದ್ರೆ ಪಕ್ಕ ಅಂದ್ರೆ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 82,000 ಓಡಿದೆ ಸರ್ ಇದು. 82,000 ಹೌದು. ಡಿಸೈರ್ ಟೂರೇಸ್ ಅಲ್ಲ? ಹಾಂ, ಟೂರೇಸ್ ಗಾಡಿ. ಲೈಟಿಂಗ್ ಎಲ್ಲ ಇದೆ, ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ. ಆಲ್ಮೋಸ್ಟ್ 2 ಬ್ಯಾಗ್ ಬರುತ್ತಲ್ಲ ಸರ್ ಇದು? ಇದು ಸಿಂಗಲ್ ಏರ್ ಬ್ಯಾಗ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಹೌದು. ಓಕೆ ಸರ್, ಇನ್ನೊಂದು ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ 6,10,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 6-10 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಟೊಯೋಟಾ ಇನೋವಾ ಎಲ್ಲೋ ಬೋರ್ಡ್ ಇದೆ. ಆಲ್ಮೋಸ್ಟ್ ಇದು 6+1 ಅನಿಸುತ್ತೆ ಗಾಡಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಸರ್ ಇದು 2014 ಮಾಡಲು ಸರ್ ಇದು. 6,80,000 ಹೇಳ್ತಾ ಇದ್ದೀವಿ. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಹಾಂ, 1,17,000 ಓಡಿದೆ ಸರ್ ಗಾಡಿ. 1,17,000 ಓಡಿದೆ. ಹೌದು. ಸರ್ ಸರ್ವಿಸ್ ಇದು ಟ್ರ್ಯಾಕ್ ಎಲ್ಲ ಸಿಗ್ಬೋದಾ? ಸಿಗುತ್ತೆ ಸರ್, ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಸಿಗುತ್ತೆ. ಹೌದು. ಸರ್ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 2 ಪವರ್ ವಿಂಡೋ ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇನ್ನೊಂದ್ಸಲ ಫೈನಲ್ ಇದು ಪ್ರೈಸ್ ಹೇಳ್ಬಿಡಿ ಸರ್. ಮೀನ್ಸ್ ಕೋಟಿಂಗ್ ಏನು ಮಾಡ್ತಾ ಇದ್ರಿ ಈ ಗಾಡಿಗೆ? ಸರ್ 6,80,000. 6,80,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗಿದೆ. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಗಾಡಿ ಕೂಡ ಎಲ್ಲೊಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಟೊಯೋಟಾ ಇನೋವಾಗೆ ಅದು ಕೂಡ ಎಲ್ಲೋ ಬೋರ್ಡ್ಗೆ ಹುಡುಕ್ತಾ ಇದ್ದೀರಾ, ಅವ್ರಿಗೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಕಾಲ್ ಮಾಡ್ಕೊಬನ್ನಿ, ಫೋನ್ ನಂಬರು ಲೊಕೇಶನ್ನು ಅಡ್ರೆಸ್ಸು ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಕಾರ್ ಇದೆ, ಅದು ಕೂಡ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ, ಡೀಸೆಲ್ ಕಾರು. ಹೇಳಿ ಸರ್ ಡೀಟೇಲ್ಸು ಈ ಕಾರ್ ಬಗ್ಗೆ. ಸರ್ ಇದು 2019 ಮಾಡಲು ಸರ್ ಇದು. ಓಕೆ, ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. 2019 ಆ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ ಇದು? 84,000 ಓಡಿದೆ ಸರ್ ಇದು. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಸರ್? ಇದು 6,90,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 6-90 ಹೇಳ್ತಿದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾರು. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 2-day ನಾಡಿ ಸಿಸ್ಟಮು, ಲೆದರ್ ಇಂಟೀರಿಯರ್ಸು, 2 ಏರ್ ಬ್ಯಾಗು. ಆಲ್ಮೋಸ್ಟ್ ಕ್ಲಾಸ್ ಆಗಿರೋ ಗಾಡಿ, ತುಂಬ ಚೆನ್ನಾಗೂ ಇರುತ್ತೆ. ಸೊ ನೀವು ತೊಗೊಬೋದು, ನೀವು ತೊಗೊಂಬಿಟ್ಟು ಆಲ್ಮೋಸ್ಟ್ ವೈಟ್ ಬೋರ್ಡು ಕೂಡ ಮಾಡ್ಕೋಬೋದು. ಯಾಕಂದರೆ ಇವಾಗ ವೈಟ್ ಬೋರ್ಡು ಡೀಸೆಲ್ ಸಿಗೋಲ್ಲ, ಯಾರೆಲ್ಲ ವೈಟ್ ಬೋರ್ಡು ಡೀಸೆಲ್ ಡಿಸೈರ್ಗೆ ಹುಡುಕ್ತಾ ಇದ್ದೀರಾ, ಸೊ ಈ ಎಲ್ಲೋ ಬೋರ್ಡ್ ಗಾಡಿನ ತೊಗೊಂಬಿಟ್ಟು ವೈಟ್ ಬೋರ್ಡ್ಗೆ ಮಾಡಿಸ್ಕೋಬೋದು. ಸರ್ ಇವಾಗ ಎಲ್ಲೋ ಬೋರ್ಡ್ಗಿಂತ ವೈಟ್ ಬೋರ್ಡ್ ನೀವೇ ಬೇಕಿದ್ರೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ? ಸರ್ ಆಪ್ಷನು ಇದೆ, ಆಪ್ಷನ್ ಇದೆ, ಬಟ್ ಆಪ್ಷನ್ ಇದೆ, ಬಟ್ ಯಾರು ಹಂಗೆ ಬೇಕಿರೋರಿಗೆ ನಂಬರ್ ಕೊಡ್ತೀವಿ ಸರ್. ಓಕೆ, ಓಕೆ, ಮಾಡಿಸ್ಕೊಡ್ತೀವಿ. ವೈಟ್ ಬೋರ್ಡ್ ಬೇಕಿದ್ರೆ ಮಾಡಿಸ್ಕೊಡ್ತೀರಾ? ನಮ್ಗೆ ಗೊತ್ತಿದೆ, ಮಾಡಿಸ್ಕೊಡ್ತೀವಿ. ಓಕೆ, ಆಲ್ಮೋಸ್ಟ್ ಎಲ್ಲೋ ಬೋರ್ಡ್ ನಾವು ಮಾಡೋದು. ಓಕೆ, ಓಕೆ, ಓಕೆ ಸರ್, ಥ್ಯಾಂಕ್ ಯು. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 6,90,000 ಹೇಳ್ತಾ ಇದ್ದೀವಿ. ಓಕೆ, ನೆಗೋಷಿಯಬಲ್ ಆಗುತ್ತೆ ಸರ್ ಸ್ವಲ್ಪ. 6,90,000 ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ವಿಡಿಯೋದಲ್ಲಿ ಲಾಸ್ಟ್ ಕಾರು ಹೇಳಿ ಸರ್ ಡೀಟೇಲ್ಸು. ಸರ್ ಇದು 2018 ಮಾಡಲು. ಓಕೆ, 5,10,000 ಹೇಳ್ತಾ ಇದ್ದೀವಿ ಸರ್. 5-10? ಹಾಂ ಸರ್. ಓಕೆ, ಎಷ್ಟು ರನ್ ಆಗಿದೆ ಸರ್? ಸರ್ ಇದು 74,000 ಓಡಿದೆ ಸರ್. 74,000 ರನ್ ಆಗಿದೆ. ಹೌದು ಸರ್. ಓನರ್ಶಿಪ್ ಸರ್? ಸರ್ ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಗಾಡಿ. ಹಾಂ ಸರ್. ಓಕೆ, ಸೊ ನಮ್ಮ ವಿಡಿಯೋದಲ್ಲಿ ಲಾಸ್ಟ್ ಕಾರು. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಏರ್ ಬ್ಯಾಗು, ಡ್ರೈವರ್ ಏರ್ ಬ್ಯಾಗು, ಪವರ್ ಸ್ಟೀರಿಂಗು, ಎಸಿ ಎಲ್ಲ ಬರುತ್ತೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀರಾ? ಸರ್ 5,10,000 ಹೇಳ್ತಾ ಇದ್ದೀವಿ. ಓಕೆ, ನೆಗೋಷಿಯಬಲ್ ಮಾಡೋಣ ಸರ್. 5,10,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಚಿನ್ರಾಜ್ ಸರ್ ತುಂಬ ಥ್ಯಾಂಕ್ಸು. ಸೊ ಇನ್ನೊಂದು ಸಲ ನಾನು ಶೋರೂಮ್ದು ಹೆಸರು ತೋರಿಸ್ತೀನಿ, ಶ್ರೀ ಮಲೈ ಮಹದೇಶ್ವರ ಕಾರ್ಸ್ ಅಂತ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಲ್ ವೆಹಿಕಲ್ಸು. ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನು, ಸ್ವಲ್ಪ ಮುಂದೆ ಬಂದರೆ ಒಂದು ಮೆಟ್ ಪ್ಲಸ್ ಇರುತ್ತೆ, ನೋಡ್ತಾ ಇರ್ಬೋದು. ಸೊ ಆ ಮೆಟ್ ಪ್ಲಸ್ ಆಪೋಸಿಟಲ್ಲೇ ನಮಗೆ ಈ ಶೋರೂಮ್ ಎಲ್ಲ ಸಿಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಒಳ್ಳೆ ಫ್ಯಾಂಟಾಸ್ಟಿಕ್ ಕಲೆಕ್ಷನ್ ಎಲ್ಲ ಇದೆ. ಸೊ ಸಾಕಷ್ಟು ದಿವಸದಿಂದ ಸರ್ ನಮಗೆ ಎಲ್ಲೋ ಬೋರ್ಡ್ದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಿದ್ರಿ. ಸೊ ಅದಕ್ಕೆ ಇವತ್ತು ಬಂದ್ಬಿಟ್ಟು ನಾವು ಎಲ್ಲೋ ಬೋರ್ಡ್ದು ವಿಡಿಯೋ ಎಲ್ಲ ಮಾಡಿದ್ದೀವಿ. ಸರ್ ಕಾಲ್ ಮಾಡ್ಕೊಬನ್ನಿ, ಲೊಕೇಶನ್ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬರ್ಬೋದು. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.